ಎಲ್ಲರೂ ಹೇಳುವಂತ ಒಂದೇ ಮಾತು, ನಮ್ಮ ಮನೆ ಹುಡುಗ, ನಮ್ಮ ಅಣ್ಣ, ನಮ್ಮ ತಮ್ಮ, ಆ ಥರದ ಫೀಲಿಂಗ್ ಅಲ್ಲಿ ಎಮೋಷನಲ್ ಡ್ರಾಪ್ ಆಗಿದೆ. ಖುಷಿಯಾಗುತ್ತೆ ಸರ್. ಅಂದರೆ ನಾನು ಯೂಶ್ವಲಿ ಇವತ್ತೂ ಅಷ್ಟೇ ನಾನು ರೋಡಲ್ಲಿ ಬರ್ತಾ ಇಲ್ಲ, ಈಗ ಟ್ರಾಫಿಕ್ ಸಿಗ್ನಲ್ಲಿ ಇದ್ದಾಗಲೂ ನಿಲ್ಲಿಸಿ ಕಿಟಕಿ ಇಳಿಸ್ಬಿಟ್ಟು ವಿಶ್ ಮಾಡಿದ್ರು ಎಷ್ಟೊಂದು ಕಡೆ. ಆ್ಯಂಡ್ ಇನ್ನು ಮೈಸೂರಲ್ಲಿ ಶೂಟ್ ಮಾಡ್ತಾ ಇದ್ವಿ ಒಂದು 3 ತಿಂಗಳಿಂದ. ತುಂಬ ಫ್ಯಾಮಿಲೀಸ್ಗಳು ಹುಡ್ಕೊಂಬಂದು ಎಲ್ಲ ಮಾತಾಡಿಸ್ಬಿಟ್ಟು ಹೋಗ್ತಾರೆ. ಆ್ಯಂಡ್ ಚಿಕ್ಕದಾಗ ನೀನು ಚೆನ್ನಾಗಾಗಬೇಕಪ್ಪ ಅಂತೇಳಿ ವಿಶ್ ಮಾಡ್ತಾರೆ. ಐ ತಿಂಕ್ ಅದಕ್ಕಿಂತ ದೊಡ್ಡ ಸಂಪಾದನೆ ಯಾವುದೂ ಇಲ್ಲ. ಈಗ ಇಲ್ಲಿ ಯಾವುದೋ ಮಗು ಬಂತು, ತಿಪ್ಟೂರಿಂದ ಬಂದಿದೆ ಮಗು, ಆ ಮಗು ಗಾಲಿಮಮ್ಮ ಅಂತ ಬಂದೇನೋ ಹೇಳ್ತು. ಹಾಗೆ ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಜಾಸ್ತಿ ಕೆಲಸ ಮಾಡಬೇಕು, ಅದು ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಖುಷಿಯಾಗುತ್ತೆ ಸರ್, ಮನೆ ಮಗ ಅನ್ಸ್ಕೊಳ್ಳೋಕೆ ಡೆಫಿನೆಟ್ಲಿ ಖುಷಿ ಆಗುತ್ತೆ ಸರ್. ಪ್ರೀತಿ ಅಭಿಮಾನಿ ಒಂದು ಕಡೆ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇನ್ನೊಂದು ಕಡೆ. ಸೊ ಎಲ್ಲೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ನಮ್ಮೂರು ಅನ್ನೋ ಭಾವನೆ ಬರುತ್ತೆ. ಸೊ ಅದು ನಿಮಗೆ ಸಿಗ್ತಾ ಇದೆ ಸ್ಪೆಷಲಿ ಕನ್ನಡ ಫಿಲಂ ಇಂಡಸ್ಟ್ರಿ. ಅದು ಖುಷಿನೇ, ಅದು ಯಾವಾಗಲೂ ಇರಲಿ, ದೇವ್ರು ಯಾವಾಗಲೂ ಅದನ್ನು ಹಂಗೆ ಇಟ್ಟಿರಲಿ ಕೊನೆವರೆಗೂ, ಅದನ್ನು ಕಾಪಾಡ್ಕೊಳ್ಳೋ ಶಕ್ತಿನ ಯಾವಾಗಲೂ ಕೊಡಲಿ ಅಂತ ಹೇಳಿ ಕೇಳ್ಕೊಂತೀನಿ. ಮತ್ತೆ ಸಾಕಷ್ಟು ದೂರದಿಂದ ಅಭಿಮಾನಿಗಳು ಕೂಡ ನಟರಾಕ್ಸನ ಹುಟ್ಟುಹಬ್ಬ ಆಚರಣೆ ಮಾಡಕ್ಕೆ ಬಂದಿದ್ದಾರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆ ಪ್ರೀತಿಗೆ ನಾನು ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ, ಯಾಕೆಂದರೆ ಪ್ರತಿ ಊರುಗಳಿಂದ ಬಂದಿದ್ದಾರೆ. ಇನ್ನು ನಾಳೆ ಬೆಳಗ್ಗೆ ಮತ್ತೆ ಇನ್ನೂ ಬರೋರಿದ್ದಾರೆ. ಸೊ ಐ ತಿಂಕ್ ಇದು ಹುಟ್ಟಿದ ಹಬ್ಬ, ಇದು ನಮ್ಮ ದಿನ ಅನ್ನೋದಕ್ಕಿಂತ ಇದು ಪ್ರತಿ ವರ್ಷ ಇದು ಅವ್ರ ದಿನ ಅಷ್ಟೇ. ನಾವು ಅವ್ರಿಗೆ ಕೊಡಬೇಕಾಗಿರೋ ಟೈಮ್ ಅದು, ಯಾಕೆಂದರೆ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲೋದ್ರೂ. ಸೊ ಕಲಾವಿದರಾಗಿ ನಾವು ಅದಕ್ಕೋಸ್ಕರನೇ ಕೆಲಸ ಮಾಡ್ತಿರ್ತೀವಲ್ಲ.